ನೀವೇನು ನೋಡ್ತಿದ್ದೀರಾ, ಈ ಕೋಳಿ ಮರಿಗಳು ಒಂದು ವೀಕ್ ಅಂದರೆ 7 ಡೇಸ್ ಕೋಳಿ ಮರಿ ನೋಡ್ತಿರ್ಬೋದು ಹೇಗೆ ಆ್ಯಕ್ಟಿವ್ ಆಗಿದೆ ಅಂತ. ಇದ್ರ ತುಂಬ ಇನ್ಫಾರ್ಮೇಷನ್ ಇದೆ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಯ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮ್ 24. ಯಾರಾದರೂ ಕೂಡ ನನ್ನ ಚಾನಲ್ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಕೋಳಿ ಪ್ರಿಯರಾಗಿದ್ದರೆ, ನಾಟಿ ಕೋಳಿ ಪ್ರಿಯರಾಗಿದ್ದರೆ ಓಕೆನಾ? ಏನಿಲ್ಲ, ಇವಾಗ ನೋಡ್ತಿದ್ದೀರಲ್ಲ, ಇದು ನನ್ನ ಫಾರ್ಮ್ ಹೌಸಲ್ಲಿ 19ನೇ ಬೆಚ್ ಮತ್ತು 20ನೇ ಬೆಚ್ ಎರಡು ಕೋಳಿಯಿಂದ 30 ಕೋಳಿ ಮರಿಯಾಗಿದೆ. ಎರಡು ಕೋಳಿಯಿಂದ 30 ಮರಿ ಇದೆ ನೋಡ್ತಿರ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಕೋಳಿ ಮರಿ ಆದ ತಕ್ಷಣ 3 ಡೇಸ್ ಅಷ್ಟೇ ಅದೇ ಪ್ಲೇಸಲ್ಲಿ ಇರುತ್ತೆ. ಮರಿ ಎಲ್ಲಿ ಕವೆ ಕೂರಿಸಿರ್ತೀವಿ ಆ ಪ್ಲೇಸಲ್ಲಿ ಇಟ್ಟಿರ್ತೀನಿ ಮರಿ ಆದರೂ ಕೂಡ 3 ದಿನ. ಅದಾದಮೇಲೆ ಅದು ಯಾವ ಒಂದು ಸತಿ ಎದ್ದು ಬರುತ್ತೆ ಆಮೇಲೆ ಆ ಪ್ಲೇಸ್ ಬಿಡಲ್ಲ. ಏನು ಒಂದೆರಡು ದಿನ ಒಳಗಡೆ ಮನೆ ಒಳಗಡೆ ಇರುತ್ತೆ, ಒಂದು 2 ಡೇಸು. ಅದಾದಮೇಲೆ ತಕ್ಷಣ ನಾನೇನು ಮಾಡ್ತೀನಿ, ಈಚೆ ಈ ಬಿಸಿಲಿಗೆ ಈ ಬೆಳಗುಂಜ ಒಂದು 8 ಗಂಟೆಗೆಲ್ಲ ಏನು ಮಾಡ್ತೀನಿ, ಎಲ್ಲನೂ ಹೊಡ್ಕೊಂಡು ಈಚೆ ಬಿಟ್ಬಿಡ್ತೀನಿ. ನೀವು ನೋಡ್ತಿರ್ಬೋದು ಎಲ್ಲ ಹುಡ್ಸಿಡಿದೆ. ಅಲ್ಲೊಂದು ಬೆಚ್ಚ ನೋಡಿದ್ರಿ, ಇಲ್ಲೊಂದು ಬೆಚ್ಚ ನೋಡಿ, ಎರಡು ಕೋಳಿ ಇದೆ. ಎರಡು ಕೋಳಿಯಿಂದ 28-30 ಮರಿ ಇದೆ. ಅಂದರೆ ಒಂದು ಕೋಳಿಗೆ 16 ಮೊಟ್ಟೆ ಕೂರಿಸಿದ್ದು, ಇನ್ನೊಂದು ಕೋಳಿಗೆ 13 ಮೊಟ್ಟೆ ಕೂರಿಸಿದ್ದು. 13 ಮಾಡಿದೆ ಕೋಳಿ, 16 ಮಾಡಿದೆ ಅದು, ಒಟ್ಟು 29-30 ಮರಿ ಇದೆ ಎರಡು ಕೋಳಿಯಿಂದ ನೋಡ್ತಿರ್ಬೋದು. ನೋಡಿ, ಇಲ್ಲಿ ಮನೆ ಮುಂದೆಲ್ಲೂ ಈ ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಈ ಸೇಫ್ಟಿಗೋಸ್ಕರ, ಈ ಕೋಳಿ ಮರಿ ಸೇಫ್ಟಿಗೆ. ಇಲ್ಲೊಂದು ಬೆಚ್ ಇದೆ ನೋಡಿ, ತೋರಿಸ್ತೀನಿ ಬನ್ನಿ. ಅಲ್ಲೊಂದು ಬೆಚ್ ನೋಡಿದ್ರಿ, ಇಲ್ಲೊಂದು ಬೆಚ್ಚು ಇದು ಆಲ್ರೆಡಿ ಇದು 2 ವೀಕ್ಸ್ ಮರಿ ಇದು. ಇದು 2 ವೀಕ್ಸ್ ಅಂದರೆ ಒಂದು 10 ಡೇಸು ತಪ್ಪೇ ನಡೆದ ಮರಿ ಇದು. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ 9 ಇದೆ, ಸಪ್ರೇಟ್ ಇದೆ. ಇದು ಕೂಡ ಇದಕ್ಕೆ ಅಷ್ಟು ಕೇರ್ ತೊಗೊಳ್ಳಲ್ಲ, ಇನ್ನಕ್ಕೆ ತಾಯಿನೇ ಕೇರ್ ತೊಗೊಳುತ್ತೆ ಅಷ್ಟು. ಇಲ್ಲಿ ತಿಪ್ಪೆ ಆದರೆ ಬಿಟ್ಬಿಡ್ತೀನಿ, ತಿಪ್ಪೆಯಲ್ಲಿ ತಿಪ್ಪೆಯಲ್ಲಿ ಕೆರ್ಕೊಂಡು ತಿಂತಾರೆ ಬೆಳಗ್ಗೆ ಸಮಯ ಇಟ್ಟು ಅಲ್ಲೇ ಇರ್ತದೆ. ಔಟ್ ಸೈಡ್ ಬಿಟ್ಬಿಡ್ತೀನಿ, ಮನೆಯೊಳಗೆ ಕೂಡ ಹಾಕಿದ್ರೆ ಅದೇ ಕಣಕ್ಕೆ ಮನೆಯಲ್ಲಿ ಕೂಡ ಹಾಕಲ್ಲ. ಇವ್ದನ್ನ ಸಪ್ರೇಟು, ನಾನು ಮಾತ್ರ ತಾಯಿ ಕೋಳಿ ಜೊತೆನೇ ಬಿಟ್ಬಿಡದೆ. ಇಷ್ಟ ಬಂದ ಮೇಕಂದು ಆಚೆ ಹೋಗಿದ್ದು ಆಚೆ ಬರಲಿ ಅಂತ. ಇನ್ನಕ್ಕೆ ಬಿಸಿಲು ಬಿದ್ದಷ್ಟು ಕೂಡ ಬೇಗ ಮರಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಔಟ್ ಸೈಡ್ ಇತ್ತು ಅಂದರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಕಾಯಿಲೆ ಮತ್ತು ರೋಗ ಬರೋದು ಅವಾಯ್ಡ್ ಆಗುತ್ತೆ. ಬನ್ನಿ, ಇವಾಗ 3ನೇ ಬೆಚ್ಚ ಐತಿ, 4ನೇ ಬೆಚ್ಚ ತೋರಿಸ್ತೀನಿ ಮನೇಲಿ. ಪಂಜರ ತೆಗೆದುಕೊಂಡಿದ್ದೀರ ಸಂಜೆ ಹೊತ್ತು ಕೋಚಾದಕ್ಕೆ ನೋಡಿ, ಇದು ಆಲ್ರೆಡಿ 1 ಮಂತ್ ಬಿಡಿಯೋದು. ಇಲ್ಲಿ ನೋಡಿ, ಇಲ್ಲಿ 12 ಮರಿ ಇದೆ, ಇದು ಬಂದು 4ನೇ ಬೆಚ್ಚು. ಅರೆ ಸರಿ, ಇದು ಎಷ್ಟು ದಿನ ಅಂದರೆ, ಇದೊಂದು 15 ಮರಿ, 15 ತಪ್ಪರೆ 16 ದಿನ ಮರಿ ನೋಡ್ತಿರ್ಬೋದು ಡಿಫ್ರೆನ್ಸ್ ಎಷ್ಟು ಎಷ್ಟಿದೆ ಅಂತ. ಎರಡಕ್ಕೂ ಎಲ್ಲ 4 ಬೆಚ್ಚಕ್ಕೂ ಇನ್ನು ಸ್ವಲ್ಪ ದಪ್ಪ ಇದೆ. ಇದು ತಾಯಿ ಕೋಳಿ ಜೊತೆ ಬಿಟ್ಟಾಗ ಏನಾಗುತ್ತೆ ಅಂದರೆ, ಅವಕ್ಕೆ ಬೇಗ ಔಟ್ ಸೈಡ್ ಬಿಟ್ಟಾಗ ಬೇಗ ಮೇವು ಮೇಯ್ದು ಔಟ್ ಸೈಡದು ವಾತಾವರಣ ಹೊಂದ್ಕೊಳ್ಳುತ್ತೆ, ಹೊಂದ್ಕೊಂಡು ಬೇಗ ದಪ್ಪ ಆಗುತ್ತೆ ಮರುಗಳು. ಇನ್ನೊಂದೇನಪ್ಪ, ತಾಯಿ ಕೋಳಿ ಜೊತೆ ಬಿಟ್ಟರೆ ನಮಗೆ ಅಷ್ಟು ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಟೈಮ್ ಇವಾಗ ಒಬ್ಬರು ಏನಾಗಬೇಕಂದ್ರೆ, ತಾಯಿ ಕೋಳಿನ ಡಿವೈಡ್ ಮಾಡಿಬಿಟ್ಟು ಬರೀ ಮರಿನೇ ಸಾಕ್ತೀನಿ, ಮರಿ ಮಾಡಿಸ್ಬಿಟ್ಟು ಮರಿನೇ ಸಾಕ್ತೀನಿ ಅಂದರೆ 1 ತಿಂಗಳು ಮರಿಗಳನ್ನೇ ನೋಡ್ಕೊಂಡಿರ್ಬೇಕಾಗುತ್ತೆ, ಹೋಗ್ತಾ ಬತ್ತಲ್ಲ, ಅವಾಗ ಪೋಷಣೆ ಮಾಡಿಕೊಂಡು ಇಲ್ಲಾಂದ್ರೆ. ಸೊ ಅದ್ರ ಪದ್ದು ಏನಾದರೆ 10 ಮಾಡಲಿ, 15 ಮಾಡಲಿ, 5 ಮಾಡಲಿ, ನಾನಂತ ತಾಯಿ ಕೋಳಿ ಜೊತೆ ಬಿಟ್ಬಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೋಡಿ, ಇಲ್ಲೊಂದು ಮರಿ ಐತೆ, ಒಂದು ಮರಿ ಬಿಟ್ಟಿದ್ದೀನಿ ಅದು. ಅದು ಇವಾಗ ಮರಿ ಏನಾಗೈತೆ, ಒಂದು ಮರಿಗೆ ಆ ಕಾಲು ಇದೆಯಲ್ಲ, ಆ ಕಾಲು ಸರಿಯಾಗಿಲ್ಲ. ಇದು ಆಲ್ರೆಡಿ 1 ವೀಕ್ ಮರಿ, ಅದು 5 ಡೇಸ್ ಮರಿ, 5-7 ಡೇಸ್ದು. ಅದು ಕಾಲು ಸರಿಯಾಗಿ ಸಿಕ್ಕಿಲ್ಲ, ಅದಕ್ಕೆ ಏನಾದರೆ ಕಾಲು ಹೈಬ್ ಆಗಿಬಿಟ್ಟಿದೆ. ಸೊ ಇದು ಏನಾಗೈತೆ ಅಂದರೆ, ಇದು ಇವಾಗ ಕಾವು ಬಂದಿದೆ ಕೋಳಿ. ಸೊ ಅಲ್ಲಿ ಬಿಟ್ಟಿದ್ದೀನಿ, ಅದಕ್ಕೆ ಸಾಕ ಸಿಗಲಿ ಅಂತ ಅಷ್ಟೇ. ಇವಾಗ ನೋಡ್ತಿರ್ಬೋದು ನೋಡಿ, ಇವೆಲ್ಲ ದೊಡ್ಡ ದೊಡ್ಡ ಕೋಳಿಗಳೆಲ್ಲ ಐತೆ ಇಲ್ಲಿ. ಇದರಿಂದ ಏನು ಮಾಡ್ತೀನಿ ಅಂದರೆ, ಇಲ್ಲಿಂದ ಆಚೆಗೆ ಆಚೆ ಓಡಿಸ್ತೀನಿ ತೋಟದೊಳಗಡೆ. ಬನ್ನಿ, ತೋರಿಸ್ತೀನಿ ತೋಟ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು. ನೋಡಿ, ಇಲ್ಲಿ ದೊಡ್ಡ ಕೋಳಿಯೆಲ್ಲ ಮೇಯ್ತಿದ್ದೆ ಫುಲ್ಲು, ಇಲ್ಲಿ ದೊಡ್ಡ ಕೋಳಿ ಎಲ್ಲ ಮೇಯ್ತಿದ್ದೆ. ಇಲ್ಲಿ ಆಲ್ರೆಡಿ ರಾಗಿ ಹಾಕಿದ್ದೀನಿ, ರಾಗಿ ಮೇಯ್ತೈತೆ ನೋಡಿ. ಕೋಳಿ ಇತ್ತು ಅಂದರೆ ಒಂದು ಕಳೆ ಬಿಟ್ಕೊಡಲ್ಲ, ಒಂದು ಕಳೆ ಇರಲ್ಲ, ತೋಟನ ಫುಲ್ಲು ಕಳೆ ಮುಕ್ತ ಮಾಡಿಬಿಡುತ್ತೆ ಕೋಳಿಗಳಿದ್ರೆ. ಮತ್ತು ಗೊಬ್ಬರ ಅಲ್ಲೇ ಆಗುತ್ತೆ, ನಮಗೇನೇ ತರಕಾರಿ ಹಾಕಿರಾಗಲಿ, ಮರ ತೆಂಗು ಮರ ಆಗಲಿ, ಅಡಿಕೆ ಆಗಲಿ ಇದ್ದರೆ ಗೊಬ್ಬರ ಅಲ್ಲೇ ಆಗುತ್ತೆ. ಸೊ ಆದಷ್ಟು ತೋಟದೊಳಗಡೆ ಈ ಮೇವು ಹಾಕಿ, ಏನೇಕೆ ಇಕ್ಕದ್ರಲ್ಲ ತೋಟದೊಳಗೆ ಬೀಳುತ್ತೆ, ಗೊಬ್ಬರ ಆಗುತ್ತೆ ನೋಡ್ತಿರ್ಬೋದಿಲ್ಲ. ಇಲ್ಲ, ಇದು ಆಲ್ರೆಡಿ 1.5 ತಿಂಗಳು, 1 ತಿಂಗಳು 2 ತಿಂಗಳು ಮರಿಗಳವೆಲ್ಲ. ಅಲ್ಲಿ 30 ಮರಿ ಇದೆ ಎರಡು ಕೋಳಿಯಿಂದ, ಒಂದು ಕೋಳಿ ಆಚೆ ಹಾಕ್ಬಿಟ್ಟು ಒಳ್ಳೆದನ್ನ ದೂರ ಹೋಗ್ಬಿಟ್ಟಿದ್ದು ಮರಿಗಳನ್ನ. ಒಂದೇ ಕೋಳಿ 30 ಕೋಳಿ ಮರಿ ಮೇಯಿಸ್ತಿದೆ ನಮ್ಮ ಹತ್ರ ಇರೋದು.
ಅಂತ ಕೋಳಿ ಜೊತೆ 15-20 ಕೋಳಿ ಮರಿ ಬಿಟ್ಟು ಮೇಯಿಸ್ಬೋದು ನೋಡ್ಕೊಳುತ್ತೆ. ನೋಡ್ತಿದ್ದೀರಲ್ಲ ನೋಡಿ, ಎಲ್ಲ ನಾ ಯಾವುದನ್ನು ಕೂಡ ಈ ಬೇರೆ ಆಗಲಿ ಬೇರೆ ಬಿಟ್ಟು ಮರಿಗಳು ಸಾಕೋದಾಗಲಿ ತಾಯಿಯಿಂದ ದೂರ ಮಾಡಿ ಸಾಕಲ್ಲ, ಎಲ್ಲನೂ ತಾಯಿ ಕೋಳಿ ಜೊತೆ ಬಿಟ್ಟು ಮೇಯಿಸಿದೆ. ಇಲ್ಲಿ ನೋಡಿ ನಾನು ಏನು ಹಾಕಿದ್ದೆ ಅಂದರೆ ನೀರು ಬಿಟ್ಟಿದ್ದೀನಿ, ನೀರು ಕುಡಿತೈತೆ. ಅದು ನೀರು ನೋಡಿ, ನಾನು ಯಾವುದು ಫ್ರೆಶ್ ನೀರು ಇಟ್ಟಿಲ್ಲ, ಫ್ರೆಶ್ ನೀರು ಅದು ಬಟ್ ಮಣ್ಣಲ್ಲೇ ಮಣ್ಣಲ್ಲೇ ಬಿಟ್ಟಿದ್ದೀನಿ. ಏನಕ್ಕೆಂದರೆ ನಾನು ನ್ಯಾಚುರಲಿಟಿ ಅಂದಾಗ ಈ ಕಾಡು ಕೃಷಿ, ಕಾಡಲ್ಲಿ ಯಾವ ರೀತಿ ಬೆಳೀತೇವೆ ಅದೇ ರೀತಿ ಬೆಳೀಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೋಡಿ, ಎಲ್ಲ ಕೆರೆದು ಕೆರ್ಕೊಂಡು ಕೆರ್ಕೊ ತಿಂತಾ ಇದೆ ನೋಡಿ, ಎಲ್ಲ ಹೇಗೆ ತಿಂತಿದೆ. ಹೇಗೆ ಬೇಗ ಅದಕ್ಕೆ ಕಲಿಸ್ಕೊಡುತ್ತೆ ನೋಡಿ. ನಾನು ನುಚ್ಚು ಹಾಕಿದ್ದೀನಿ, ಅಕ್ಕಿ ನುಚ್ಚು ಹಾಕ್ಬಿಟ್ಬಿಟ್ಟಿದ್ದೀನಿ. ಹೆಂಗೆ ಮೇಯಿಸ್ತೈತಿ ನೋಡಿ ಮರುಗಳು. ಇದೆಲ್ಲ 7 ಡೇಸ್ ಮರಿ, 7 ದಿನದ ಮರಿ. ನೋಡ್ತಿರ್ಬೋದು ನೀವು ಯಾವ ರೀತಿ ತಿಂತಿದೆ ಅಂತ, ಯಾವ ರೀತಿ ತಾಯಿ ಕೋಳಿ ತಿನ್ನಿಸ್ತಿದೆ ಅಂತ. ನೋಡಿ ಅಲ್ಲೊಂದು ಹೆಚ್ಚಿದೆ, 2 ಕೋಳಿಯಿಂದ 30 ಕೋಳಿ ಮರಿಗಳಿದೆ.